ಹಾಯ್ ಗಾಯ್ಸ್ ಎಲ್ರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸರ್ ಎಂ ವಿ ಅಕಾಡೆಮಿ ಫ್ರೆಂಡ್ಸ್ ಇವತ್ತು ನಾವು ಮೌಲಾನಾ ಆಜಾದ್ ಪರೀಕ್ಷಾ ತಯಾರಿಯಲ್ಲಿ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಮುಖ್ಯೋಪಾಧ್ಯಾಯರ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಬಹುಮುಖ್ಯ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ ಇದು ಭಾಗ ಆರ್ ಆಗಿರುತ್ತೆ ಇನ್ನೂ ಉಳಿದಂತಹ ಭಾಗಗಳನ್ನು ನೋಡಿಲ್ಲ ಅಂದರೆ ನೀವೇನು ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆಯೇ ಹಿಂದಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ವಿಡಿಯೋದ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿ ತರಗತಿಯನ್ನು ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸರ್ವ ಶಿಕ್ಷಣ ಅಭಿಯಾನದ ಗುರಿ ಸೊ ಸರ್ವ ಶಿಕ್ಷಣ ಪ್ರೋಗ್ರಾಮ್ ಬಗ್ಗೆ ಕಂಪಲ್ಸರಿ ನೀವು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ಯಾಕೆಂದರೆ ಇದ್ರ ಮೇಲೆ ಕಡ್ಡಾಯವಾಗಿ ಎರಡರಿಂದ ಮೂರು ಅಂಕಗಳು ಬರುತ್ತೆ ಈಗ ಎಸ್ ಎಸ್ ಎಫ್ ಇದರ ಒಂದು ಅಭಿಯಾನದ ಮುಖ್ಯ ಗುರಿ ಏನಾಗಿದೆ ಅಂತಂದರೆ ನೀವು ನೋಡ್ಬೋದು ಎಸ್ ಮೊದಲನೇದು ಏನಿದೆ ಎರಡು ಸಾವಿರದ ಹತ್ತರ ಅಂತ್ಯದ ವೇಳೆಗೆ ಆರರಿಂದ ಹದಿನಾಲ್ಕರ ವಯೋಮಾನದ ಮಕ್ಕಳಿಗೆ ಎಂಟು ವರ್ಷದ ಪ್ರಾಥಮಿಕ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಹಾಗೆಯೇ ಶಾಲೆಗಳ ನಿರ್ವಹಣೆಯಲ್ಲಿ ಸಮುದಾಯವನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವುದು ಹಾಗೆಯೇ ಸಾಮಾಜಿಕ ಲಿಂಗ ತಾರತಮ್ಯವನ್ನು ಅಂತರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹಾಗೆಯೇ ಮೇಲಿನ ಎಲ್ಲವೂ ನೋಡಿ ಈ ಸರ್ವಶಿಕ್ಷಣ ಅಭಿಯಾನದ ಮುಖ್ಯ ಗುರಿ ಅಂದರೆ ಈ ಮೂರು ಅಂತೇಳಿ ಹೇಳ್ಬೋದು ನೋಡಿ ಆರರಿಂದ ಹದಿನಾಲ್ಕುವಯ ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿ ಸಿಗಬೇಕು ಅಂತೇಳಿ ಹಲವು ಪ್ರೋಗ್ರಾಮ್ಗಳನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಜಾರಿಗೆ ತರ್ತಾರೆ ಆಮೇಲೆ ಸಮುದಾಯವು ಕೂಡ ಶಾಲೆಗಳ ಒಂದು ನಿರ್ವಹಣೆಯಲ್ಲಿ ಪಾಲ್ಗೊಳ್ಬೇಕು ಆಗು ಹೋಗುಗಳನ್ನು ನೋಡಿಕೊಳ್ಬೇಕು ಮತ್ತೊಂದೇನು ಅಂದರೆ ಸಾಮಾಜಿಕ ಲಿಂಗ ತಾರತಮ್ಯಗಳನ್ನು ಹೆಣ್ಣು ಗಂಡು ಎಂಬ ಭೇದ ಭಾವಗಳನ್ನು ಅವರಿಬ್ಬರ ನಡುವೆ ಅಂತರಗಳು ಇರಬಾರ್ದು ಎಲ್ಲರೂ ಕೂಡ ಶಿಕ್ಷಣದಲ್ಲಾಗಿರ್ಬೋದು ಸಮಾಜದ ದೃಷ್ಟಿಕೋನದಲ್ಲಿ ಎಲ್ಲರೂ ಕೂಡ ಸಮಾನರು ಎಂಬ ಭಾವನೆಯನ್ನು ಮೂಡಿಸುವ ಒಂದು ಉದ್ದೇಶದಿಂದಾಗಿ ಈ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಂದಿದ್ದಾರೆ ಹಾಗೆಯೇ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲವು ಹಾಗಿದ್ರೆ ನಾವು ಎರಡನೇ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಮುಖ್ಯ ಉದ್ದೇಶ ಸೊ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಂತ ತಮಗೆಲ್ಲ ಗೊತ್ತು ಆರ್ ಎಮ್ ಎಸ್ ಎ ಇದನ್ನು ಕೂಡ ಮುಖ್ಯ ಈ ರಾಷ್ಟ್ರೀಯ ಮಾಧ್ಯಮಿಕ ಅದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಎಸ್ ಎಸ್ ಎ ಇದು ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಆಪ್ಷನ್ ತ್ರೀ ಏನು ಹೇಳುತ್ತೆ ನೋಡಿ ಪ್ರೌಢ ಶಿಕ್ಷಣವು ಸಮುದಾಯದ ಒಡೆತನದಲ್ಲಿ ನಡೆಯುವುದರ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡುವುದಕ್ಕೆ ವಿಶೇಷವಾದಂತಹ ಗಮನವನ್ನು ನೀಡುವುದು ಸೊ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದೇ ಆಗಿರುತ್ತೆ ಓಕೆ ಹಾಗಾದರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಹೀಗಿದೆ ಎಜುಸೈಟ್ ಕಾರ್ಯಕ್ರಮ ಈಗಾಗಲೇ ನಾನು ಹೇಳಿದ್ದೀನಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರ ಪಾತ್ರ ಏನಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವೆಲ್ಲ ನಿಮ್ಮ ಶಾಲೆಗಳಲ್ಲಿ ಪ್ರೊಜೆಕ್ಟ್ರನ್ನು ಯೂಸ್ ಮಾಡ್ತಾ ಇರ್ತೀರ ಸೊ ಪ್ರೊಜೆಕ್ಟ್ರನ್ನು ಅಥವಾ ಡಿಜಿಟಲ್ ಯಾವುದೇ ಆಗಿರ್ಬೋದು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತೀರಾ ಆ್ಯಸ್ ಅ ಗೈಡರ್ ಆಗಿ ಆ್ಯಸ್ ಅ ಫೆಸಿಲಿಟೇಟರ್ ಆಗಿ ಅಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಸೊ ಆ ಪ್ರೋಗ್ರಾಮ್ ಎಜುಸೈಟ್ ಪ್ರೋಗ್ರಾಮ್ ಅಂತೇಳಿ ಹೇಳ್ಬೋದು ಇಲ್ಲಿನೂ ಕೂಡ ಶಿಕ್ಷಕ ಒಬ್ಬ ಅನುಕೂಲಕರನಾಗಿ ಏನು ಮಾಡಬೇಕು ಮಕ್ಕಳಿಗೆ ವಿವರಗಳನ್ನು ತಿಳಿಸ್ಕೊಡ್ಬೇಕು ಮಾರ್ಗದರ್ಶಕರಾಗಿ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಆಪ್ಷನ್ ಫೋರ್ ಅನುಕೂಲಿಸುವುದು ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಹೀಗಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ಗಳ ಪ್ರಾಧಾನ್ಯವನ್ನು ಒತ್ತಿ ಹೇಳುತ್ತೆ ಯಾವುದರ ಒಂದು ಈ ಎಜುಕೇಷನ್ ಆ್ಯಕ್ಟ್ ಇದೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರ ಕರ್ನಾಟಕ ಎಜುಕೇಷನ್ ಆ್ಯಕ್ಟು ಇವುಗಳ ಕೆಳಗೆ ಯಾವುದೋ ಒಂದು ಅದರ ಬಗ್ಗೆ ಪ್ರಾಧಾನ್ಯವನ್ನು ಒತ್ತಿ ಹೇಳುತ್ತೆ ಸೊ ಯಾವುದ್ರ ಬಗ್ಗೆ ಹೇಳುತ್ತೆ ಇಲ್ಲಿ ಅಂದರೆ ಆಪ್ಷನ್ ಟೂ ಇದೆ ನೋಡಿ ಖಾಸಗಿ ಶಾಲೆಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಇದರ ಒಂದು ಪ್ರಾಧಾನ್ಯತೆ ಬಗ್ಗೆ ಈ ಒಂದು ಎಜುಕೇಷನ್ ಆ್ಯಕ್ಟು ನಮಗೆ ತಿಳಿಸ್ಕೊಡುತ್ತೆ ಹಾಗೆಯೇ ಐದನೇ ಪ್ರಶ್ನೆ ಪ್ರತಿ ವರ್ಷ ಆಯ್ದ ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಕ್ಕಂಥ ಪ್ರೋತ್ಸಾಹಕ ಕೊಡುಗೆ ಯಾವುದು ಪ್ರತಿ ವರ್ಷ ಆಯ್ದಂಥ ವಿದ್ಯಾರ್ಥಿಗಳು ಇಲ್ಲಿ ಸಮನಾಗಿ ಎಲ್ಲರಿಗೂ ಕೊಡ್ತಕ್ಕಂಥದ್ದಲ್ಲ ಕೆಲವೊಂದು ವಿದ್ಯಾರ್ಥಿಗಳನ್ನು ಆಯ್ದು ಅವರ ಬಡತನಗಳಾಗಿರ್ಬೋದು ಅಥವಾ ಕೆಲವೊಂದು ಕಷ್ಟಕರ ವಿಷಯಗಳನ್ನು ಅರ್ದ್ಕೊಂಡು ಆಯ್ದಂತಹ ವಿದ್ಯಾರ್ಥಿಗಳಿಗೆ ಏನು ನೀಡ್ತಾರೆ ಅಂದರೆ ಶಾಲಾ ಬ್ಯಾಗ್ಗಳು ಮತ್ತು ನೋಟ್ ಪುಸ್ತಕಗಳನ್ನು ನೀಡ್ತಾರೆ ಸಾಮಾನ್ಯವಾಗಿ ಪಠ್ಯಪುಸ್ತಕಗಳನ್ನು ಕೂಡ ಎಲ್ಲರಿಗೂ ಹಂಚ್ತಾರೆ ಅವರಿವರು ಅಂತ ಹೇಳಲ್ಲ ಸಮವಸ್ತ್ರಗಳನ್ನು ಕೂಡ ಹಾಗೆ ಬಿಸಿ ಊಟವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ ಅಲ್ವಾ ಅದೇ ರೀತಿಯಾಗಿ ಶಾಲಾ ಬ್ಯಾಗ್ಗಳು ನೋಟ್ ಪುಸ್ತಕಗಳನ್ನು ಮಾತ್ರ ಆಯ್ದಂಥ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ ಆರನೇ ಪ್ರಶ್ನೆ ಲರ್ನಿಂಗ್ ಗ್ಯಾರಂಟಿ ಅಂತಕ್ಕಂಥ ಒಂದು ಸರ್ಕಾರದ ಯೋಜನೆ ಬಂತು ಇದನ್ನು ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆ ಯಾವುದು ನೋಡಿ ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಫೌಂಡೇಶನ್ಸ್ಗಳಿದ್ದಾವೆ ಪ್ರಥಮ ಫೌಂಡೇಶನ್ ಹಾಗೆಯೇ ಇನ್ಫೋಸಿಸ್ ಫೌಂಡೇಶನ್ ಅಕ್ಷರ ಫೌಂಡೇಶನ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸೊ ಈ ಒಂದು ಫೌಂಡೇಶನ್ ಮುಖಾಂತರ ಲರ್ನಿಂಗ್ ಗ್ಯಾರಂಟಿ ಅಂತಕ್ಕಂಥ ಯೋಜನೆಯನ್ನು ಹುಟ್ಟುಹಾಕಿದ್ರು ಹಾಗೆಯೇ ಏಳನೇ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಕೈಗೊಂಡಂತಹ ಡಿಸ್ಟ್ರಿಕ್ಟ್ ಕ್ವಾಲಿಟಿ ಎಜುಕೇಷನ್ ಪ್ರಾಜೆಕ್ಟ್ ಅಂದರೆ ಜಿಲ್ಲಾ ಮಟ್ಟದ ಉತ್ತಮ ವಿದ್ಯಾಭ್ಯಾಸ ಯೋಜನೆ ಇದೊಂದು ಪ್ರೊಜೆಕ್ಟು ಯಾವ ಜಿಲ್ಲೆಯಲ್ಲಿದೆ ಇದು ಮೈಸೂರು ಚಾಮರಾಜನಗರ್ ಉಡುಪಿ ಗುಲ್ಬರ್ಗ ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ಪ್ರೊಜೆಕ್ಟ್ನ ಕೈಗೆತ್ಕೊಂಡ್ರು ಸೊ ಅದೇ ಒಂದು ಜಿಲ್ಲೆಯಲ್ಲಿ ಇದು ಇರ್ತಕ್ಕಂಥದ್ದನ್ನು ಕಾಣ್ಬೋದು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಆ್ಯಕ್ಷನ್ ರಿಸರ್ಚ್ ಅಂದರೆ ಏನು ಅದ್ರ ಅದರಲ್ಲಿ ಇರ್ತಕ್ಕಂಥ ಹಂತಗಳ ಬಗ್ಗೆನೂ ಕೂಡ ಹೇಳಿದ್ದೀನಿ ಕಾರ್ಯ ಸಂಶೋಧನೆ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದು ಎಸ್ ನಿಮಗೆಲ್ಲ ಗೊತ್ತು ಈ ಕಾರ್ಯ ಸಂಶೋಧನೆಯನ್ನು ನಾವು ಆ್ಯಕ್ಷನ್ ರಿಸರ್ಚ್ ಅಂತೇಳಿ ಹೇಳ್ತೀವಿ ವಿಶ್ವವಿದ್ಯಾನಿಲಯಗಳಲ್ಲಿ ಕೈಗೊಳ್ಳುವಂಥ ವಿದ್ಯಾಭ್ಯಾಸದ ಸಂಶೋಧನೆಗೆ ಹಾಗೆಯೇ ಪಿ ಹೆಚ್ ಡಿ ಪದವಿಗಾಗಿ ಕೈಗೊಳ್ಳುವ ಒಂದು ಸಂಶೋಧನೆಗೆ ತರಗೆ ತರಗತಿ ಕೋಣೆಯಲ್ಲಿನ ಸಮಸ್ಯೆಗಳ ಒಂದು ಸಂಶೋಧನೆಗೆ ಸಂಶೋಧನೆ ಮಾಡುವವರು ಸ್ವೀಕರಿಸಬೇಕಾದ ವಿಧಾನಕ್ಕೆ ಇಲ್ಲಿ ನಾವು ಹೇಳ್ಬೋದು ಕಾರ್ಯ ಸಂಶೋಧನೆಯನ್ನು ತಗೊಳ್ತಕ್ಕಂಥದ್ದು ಆ್ಯಸ್ ಎ ಟೀಚರ್ ಆಗಿ ನಾವು ತರಗತಿ ಕೋಣೆಯಲ್ಲಿ ಸಮಸ್ಯೆಗಳ ಒಂದು ಸಂಶೋಧನೆಗೆ ಫಾರ್ ಎಕ್ಸಾಂಪಲು ಸಂ ಪ್ರತಿಯೊಂದು ಸಮಸ್ಯೆಗಳ ಸಂಶೋಧನೆಗೆ ನಾವು ಕಾರ್ಯ ಸಂಶೋಧನೆ ಮುಖಾಂತರನೇ ಮಾಡೋಕ್ಕೆ ಸಾಧ್ಯ ಇಲ್ಲ ಏಕೆಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಅಷ್ಟು ಟೈಮ್ನೂ ಕೂಡ ನಮಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ ಒಬ್ಬ ವಿದ್ಯಾರ್ಥಿಗೆ ಅದು ಎಲ್ಲ ಹಂತಗಳನ್ನು ಅಪ್ಲೈ ಮಾಡಿಕೊಂಡು ಅಷ್ಟು ಆತನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಭಾಳಷ್ಟು ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ದ್ಯಾಟ್ಸ್ ವೈ ಇಲ್ಲಿ ನಾವು ಅಪ್ರೋಪ್ರಿಯೇಟ್ ಆಪ್ಷನ್ ಅಂದರೆ ಪಿ ಎಚ್ ಡಿ ಪದವಿಗಾಗಿ ಕೈಗೊಳ್ತಕ್ಕಂಥ ಒಂದು ಸಂಶೋಧನೆಗೆ ಕಾರ್ಯ ಸಂಶೋಧನೆ ಅಂತೇಳಿ ಹೇಳ್ತೀವಿ ಯಾಕಂದರೆ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಳ್ಳೋದು ಅಷ್ಟು ಈಸಿ ಮಾತಲ್ಲ ಅಲ್ವಾ ತಮಗೆಲ್ಲ ಗೊತ್ತಿರ್ಬೋದು ಈ ತರಗತಿ ಕೋಣೆಯಲ್ಲೂ ಕೂಡ ಯೂಸ್ ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ವಿಜ್ಞಾನ ಬೋಧನೆಗೆ ಪ್ರೋತ್ಸಾಹ ನೀಡಲಿಕ್ಕಾಗಿ ನಮ್ಮ ರಾಜ್ಯವು ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಏನನ್ನು ಸ್ಥಾಪಿಸಿದೆ ವಿಜ್ಞಾನ ಸೆಮಿನಾರ್ಗಳನ್ನು ವಿಜ್ಞಾನ ಕೇಂದ್ರಗಳನ್ನು ವಿಜ್ಞಾನ ಕ್ಲಬ್ಗಳನ್ನು ವಿಜ್ಞಾನ ಪ್ರದರ್ಶನಗಳನ್ನು ನೋಡಿ ಈ ವಿಜ್ಞಾನ ಬೋಧನೆ ಹೆಚ್ಚು ಪ್ರೋತ್ಸಾಹವಾಗಬೇಕು ಅಂದರೆ ಹೆಚ್ಚು ಪ್ರಚಾರ ಆಗಬೇಕು ಪ್ರತಿಯೊಬ್ಬರು ಕೂಡ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ತಂತ್ರಜ್ಞಾನ ವೈಜ್ಞಾನಿಕ ಚಿಂತೆಯನ್ನು ಮಾಡಬೇಕು ತಂತ್ರಜ್ಞಾನದ ಬಗ್ಗೆ ಅರಿವು ಬೇಕೇ ಬೇಕು ಸೊ ಹಾಗಂತೇಳಿ ನಮ್ಮ ಪ್ರ ನಮ್ಮ ರಾಜ್ಯ ಏನು ಮಾಡಿದೆ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ವಿಜ್ಞಾನದ ಕ್ಲಬ್ಗಳನ್ನು ಕೂಡ ಸ್ಥಾಪನೆ ಮಾಡಿದೆ ಹಾಗಾದರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಶಾಲಾ ಅಭಿವೃದ್ಧಿ ಯೋಜನೆಯು ಯಾವುದಕ್ಕೆ ನೆರವಾಗುತ್ತೆ ಎಸ್ ನೋಡೋಣ ಆಪ್ಷನ್ಸ್ಗಳು ನಾಲ್ಕಿದ್ದಾವೆ ಭಾಳಷ್ಟು ಜನ ಆಪ್ಷನ್ಸ್ ಓದಬೇಡ್ರಿ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ನೋಡಿ ಕೆಲವೊಂದಕ್ಕೆ ಆಪ್ಷನ್ಸ್ಗಳನ್ನು ನಾನು ತಿಳಿಸಲೇಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ ಓಕೆ ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಇಲ್ಲಿ ಶಾಲಾ ಅಭಿವೃದ್ಧಿ ಯೋಜನೆ ಎದಕ್ಕೆ ಬರುತ್ತೆ ಅಂತಂದರೆ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಅಧ್ಯಾಪಕರುಗಳ ಗೈರು ಹಾಜರಿತಿ ಹಾಜರಾತಿಯನ್ನು ನಿಯಂತ್ರಿಸಲಕ್ಕೋಸ್ಕರ ಈ ಶಾಲಾ ಅಭಿವೃದ್ಧಿ ಯೋಜನೆ ನೆರವಾಗುತ್ತೆ ಹನ್ನೊಂದನೇ ಪ್ರಶ್ನೆ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಚಿತ್ರಗಳ ಸಹಾಯದಿಂದ ಕತೆ ಹೇಳುವುದು ಡ್ಯಾಶ್ ನೆರವಾಗುತ್ತದೆ ಏನಿಲ್ಲಿ ಅಂತಂದರೆ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪರಿಹರಿಸೋದಕ್ಕೆ ನೆರವಾಗುತ್ತಾ ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಬರೆಯುವ ಕೌಶಲ್ಯಗಳನ್ನು ಉತ್ತಮಗೊಳಿಸಲು ಸಾಮರ್ಥ್ಯಗಳನ್ನು ಬಳ ಬಲಪಡಿಸಲು ಸಾಮಾನ್ಯವಾಗಿ ಈಗ ಲೋವರ್ ಪ್ರೈಮರಿ ಸ್ಕೂಲ್ಗಳಲ್ಲಿ ಆ ಒಂದು ತರಗತಿಗಳಲ್ಲಿ ಚಿತ್ರಗಳ ಸಹಾಯದಿಂದ ಕಥೆಯನ್ನು ಹೇಳ ಹೇಳುತ್ತೇವೆ ಸೊ ಆವಾಗ ಮಕ್ಕಳಿಗೆ ಯಾವುದು ನೆರವಾಗುತ್ತೆ ಏನು ಅಂತಂದರೆ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪರಿಹರಿಸೋದಕ್ಕೆ ಅಂತ ಹೇಳೋಕ್ಕಾಗಲ್ಲ ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಚಿತ್ರಗಳನ್ನು ನೋಡೋದ್ರ ಮುಖಾಂತರ ಈಗ ಫಾರ್ ಎಕ್ಸಾಂಪಲ್ ನಾವು ಕತೆ ಹೇಳ್ತೀವಿ ಸೊ ಕತೆ ಹೇಳಿದಾಗ ಓರಲಾಗಿ ಆಗಿ ಶಾಬ್ದಿಕವಾಗಿ ಕತೆ ಹೇಳಿದಾಗ ಆ ಎಲ್ಲ ಪಾತ್ರಗಳು ಆ ಮಗುವಿನ ಕಣ್ಮುಂದೆ ಬಂದು ನಿಂತ್ಕೊಳ್ಳಲ್ಲ ಅದೇ ಬದಲಾಗಿ ನಾವು ಚಿತ್ರಗಳ ಮುಖಾಂತರ ಕತೆಯನ್ನು ರಚನೆ ಮಾಡಿದಾಗ ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಕ್ಳಿಗೆ ಭಾಳ ಈಸಿ ಆಗುತ್ತೆ ಆಪ್ಷನ್ ನಂಬರ್ ತ್ರೀ ಈಸ್ ದ ರೈಟ್ ಆನ್ಸರ್ ರಾಜ್ಯದಲ್ಲಿ ಶಾಲಾ ಪೂರ್ವ ವಿದ್ಯಾಭ್ಯಾಸವನ್ನು ನಿರ್ವಹಿಸುವುದಂತಹ ಇಲಾಖೆ ಯಾವುದು ಅಂದರೆ ವಿದ್ಯಾಭ್ಯಾಸ ಇಲಾಖೆ ಹದಿಮೂರನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ಐದು ವರ್ಷಗಳ ಹಿಂದೆ ಒಂದನೇ ತರಗತಿಯಲ್ಲಿ ಇಪ್ಪತ್ತ್ಮೂರು ಮಕ್ಕಳನ್ನು ಸೇರಿಸಲಾಯಿತು ಈ ವರ್ಷ ಅಲ್ಲಿ ಐದನೇ ತರಗತಿಯಲ್ಲಿ ಹದಿನಾರು ಮಕ್ಕಳಿದ್ದಾರೆ ಹಾಗಾದರೆ ನಡುವೆ ಶಾಲೆ ಬಿಟ್ಟು ಹೋದಂತಹ ಮಕ್ಕಳು ಅಂದರೆ ಡ್ರಾಪ್ಔಟ್ಸ್ ಚಿಲ್ಡ್ರನ್ ಅಂತೇಳಿ ಕರಿತೀವಿ ಅದರ ಪ್ರಮಾಣ ಎಷ್ಟಿದೆ ಅಂದರೆ ಮೂವತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ನಷ್ಟು ಮಕ್ಕಳು ಶಾಲೆ ಬಿಟ್ಟು ಹೋಗಿದ್ದಾರೆ ಹದಿನಾಲ್ಕನೇ ಪ್ರಶ್ನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ತರಬೇತಿ ನೀಡುವ ಅಧ್ಯಾಪಕರನ್ನು ಕಾರ್ಯ ಸಂಶೋಧನೆಯನ್ನು ಕೈಗೆತ್ತಿಕೊಳ್ಳುವಂತೆ ಪ್ರೋತ್ಸಾಹಿಸಲಿಕ್ಕಾಗಿ ಇಲಾಖೆಯು ಪ್ರತಿ ವರ್ಷ ಬಹುಮಾನವನ್ನು ನೀಡುತ್ತೆ ಹಾಗಾದರೆ ಎಷ್ಟು ಜನಕ್ಕೆ ಎಷ್ಟು ರೂಪಾಯಿಯಂತೆ ಬಹುಮಾನವನ್ನು ನೀಡುತ್ತೆ ನೋಡಿ ತಲಾ ಸಾವಿರ ರೂಪಾಯಿಯಂತೆ ಹದಿನೈದು ಅಧ್ಯಾಪಕರಿಗೆ ತಲಾ ಐದು ಸಾವಿರ ರೂಪಾಯಿಯಂತೆ ಹತ್ತು ಅಧ್ಯಾಪಕರಿಗೆ ತಲಾ ಹತ್ತು ಸಾವಿರ ರೂಪಾಯಿಯಂತೆ ಐದು ಅಧ್ಯಾಪಕರಿಗೆ ತಲಾ ಸಾವಿರ ರೂಪಾಯಿಯಂತೆ ಹತ್ತು ಅಧ್ಯಾಪಕರಿಗೆ ಸೊ ಹಾಗಾದರೆ ಎಷ್ಟಕ್ಕೆ ಎಷ್ಟು ಕೊಡ್ತಾರೆ ಅಂದರೆ ತಲಾ ಸಾವಿರ ರೂಪಾಯಿಯಂತೆ ಹದಿನೈದು ಅಧ್ಯಾಪಕರಿಗೆ ನೀಡಲಾಗುತ್ತೆ ಪ್ರತಿ ವರ್ಷ ಹಾಗಾದರೆ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ ಪ್ರಶ್ನೆ ಕಸ್ತೂರು ಬಾ ಈ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿ ವಿದ್ಯಾಲಯಗಳು ಈ ಸ್ಥಾಪನೆ ಆಗಿರ್ತಕ್ಕಂಥದನ್ನು ನಾವು ಕಾಣ್ತೇವೆ ಸೊ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಾಗಿದೆ ಕಸ್ತೂರ್ಬಾ ಶಾಲೆಗಳನ್ನು ಯಾಕೆ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದರೆ ನಾವು ಡೈರೆಕ್ಟಾಗಿ ಆನ್ಸರ್ಗೆ ಹೋಗೋಣ ಆಪ್ಷನ್ ತ್ರೀ ಹೇಳುತ್ತೆ ನೋಡಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಬ್ಲ್ಯಾಕ್ಗಳಲ್ಲಿ ಹುಡುಗಿಯರಿಗಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ಓಪನ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಹದಿನಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಶಾಲಾ ವಿಧವು ಪ್ರತಿಭಾನ್ವಿತ ಲೈನ್ ಗ್ರಾಮೀಣ ಮಕ್ಕಳಿಗೋಸ್ಕರವಿದೆ ಸೊ ಯಾವುದು ಅಂದರೆ ನವೋದಯ ವಿದ್ಯಾಲಯ ಇದು ಮೇನ್ಲಿ ಏನಂತಂದರೆ ಪ್ರತಿಭಾನ್ವಿತ ಗ್ರಾಮೀಣ ಮಕ್ಕಳಿಗೋಸ್ಕರ ಇರ್ತಕ್ಕಂತಹ ಒಂದು ಮುಖ್ಯ ವಿದ್ಯಾಲಯ ಅಂತ ಹೇಳ್ಬೋದು ಗ್ರಾಮೀಣ ಮಕ್ಕಳಿಗೆ ಪ್ರಿಫ್ರೆನ್ಸನ್ನು ಕೊಟ್ಟು ಇಲ್ಲಿ ಅವ್ರಿಗೆ ಮೀಸಲಾತಿಯನ್ನು ಕೊಟ್ಟು ಕೂಡ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಹದಿನೇಳನೇ ಪ್ರಶ್ನೆ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳಿಗೆ ಮೀಸಲಾಗಿಸಿದೆ ಸೊ ಯಾವ ಭಾಗ ಅಂತಂದರೆ ಆಪ್ಷನ್ ನಂಬರ್ ತ್ರೀ ಭಾಗ ಮೂರು ಹದಿನೆಂಟನೇ ಪ್ರಶ್ನೆ ಒಂದು ಮಗುವಿನ ಶಿಕ್ಷಣಕ್ಕೆ ಯಾರು ಜವಾಬ್ದಾರಾಗಿರ್ತಾರೆ ನೋಡಿ ಒಂದು ಮಗುವಿನ ಶಿಕ್ಷಣಕ್ಕೆ ಮನೆಯೂ ಕೂಡ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಶಾಲೆಯ ಹೊರೆಯೂ ಕೂಡ ಇರುತ್ತೆ ಸಮುದಾಯವೂ ಕೂಡ ಇರುತ್ತೆ ಹಾಗೆಯೇ ಆಪ್ಷನ್ ನಂಬರ್ ಫೋರ್ ಏನೇಡುತ್ತೆ ಮೇಲಿನ ಎಲ್ಲರೂ ಕೂಡ ಮಗುವಿನ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ಜವಾಬ್ದಾರರಾಗಿರ್ತಾರೆ ಸೊ ಮಗು ಎಲ್ಲರಿಂದನೂ ಕೂಡ ಕಲಿತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಮೇಲಿನ ಎಲ್ಲವೂ ಹತ್ತೊಂಬತ್ತನೇ ಪ್ರಶ್ನೆ ಕಲಿಕಾರ್ತಿಗೆ ಅನುಕೂಲಕರ ಸ್ಥಳ ಮತ್ತು ಸಮಯದಲ್ಲಿ ಯೋಜಿತ ಮತ್ತು ಅವರ ಅವಶ್ಯಕತೆ ಆಧಾರಿತ ಕಲಿಕಾ ಅವಕಾಶಗಳನ್ನು ಕಲ್ಪಿಸಿದಾಗ ಶಿಕ್ಷಣವನ್ನು ಕೆಳಗಿನ ಯಾವ ರೀತಿಯಲ್ಲಿ ಕೊಡಲಾಗಿದೆ ಎಂದು ಹೇಳಬಹುದು ನೋಡಿ ಯಾವುದೇ ಒಬ್ಬ ಕಲಿತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಗೆ ಅನುಕೂಲಕರವಾದಂಥ ಸ್ಥಳ ಮತ್ತು ಸಮಯದಲ್ಲಿ ಯೋಜಿತವಾಗಿ ಅವರ ಅವಶ್ಯಕತೆ ಆಧಾರಿತವಾಗಿ ಕಲಿಕಾ ಅವಕಾಶಗಳನ್ನು ಕಲ್ಪಿಸ್ತೀವಿ ಅಂತಹ ಕಲ್ಪಿಸಿದಾಗ ಶಿಕ್ಷಣವನ್ನು ಯಾವ ಒಂದು ರೀತಿಯಲ್ಲಿ ಕೊಡಲಾಗುತ್ತೆ ಅಲ್ಲಿ ಔಪಚಾರಿಕವಾಗ ಅನೌಪಚಾರಿಕವಾಗ ಅಥವಾ ಔಪಚಾರಿಕವಲ್ಲದನ ಅಥವಾ ಶಾಲಾ ಕೇಂದ್ರಿತ ಮೊದಲು ನೀವು ಔಪಚಾರಿಕ ಅನೌಪಚಾರಿಕ ಇವೆಲ್ಲ ತಿಳ್ಕೊಳ್ಬೇಕು ಔಪಚಾರಿಕ ಅಂದರೆ ನಾಲ್ಕು ಗೋಡೆ ಮಧ್ಯೆ ಟೀಚ್ ಮಾಡ್ತಕ್ಕಂಥದಕ್ಕೆ ಔಪಚಾರಿಕ ಅನೌಪಚಾರಿಕ ಅಂತಂದರೆ ಪರಿಸರದ ಜ್ಞಾನವನ್ನು ಪಡ್ಕೊಳ್ತಾ ಹೊರಗಿನಲ್ಲಿ ಹೊರಗೆ ನಾಲ್ಕು ಗೋಡೆ ಮಧ್ಯೆಗಳ ಬಿಟ್ಟು ಹೊರಗಡೆ ಹೋಗಿ ಟೀಚ್ ಮಾಡೋದು ಸೊ ಇದನ್ನು ಅನೌಪಚಾರಿಕ ಅಂತ ಹೇಳ್ತೀವಿ ಔಪಚಾರಿಕವಲ್ಲದ ಅಂದರೆ ತಮ್ಗೆ ಗೊತ್ತು ಶಾಲಾ ಕೇಂದ್ರಿತ ಅಂತಂದರೆ ನಾಲ್ಕು ಗೋಡೆಗಳ ಮಧ್ಯೆ ಶಾಲೆಯನ್ನು ಆಧಾರವಾಗಿಟ್ಕೊಂಡು ಕೊಠಡಿಯನ್ನು ಇಟ್ಕೊಂಡು ಪಾಠ ಮಾಡ್ತಕ್ಕಂಥದ್ದು ಹಾಗಾದರೆ ಮೇಲ್ ಹೇಳ್ದಂಗೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಏನು ಹೇಳುತ್ತೆ ಔಪಚಾರಿಕವಲ್ಲದಂತಹ ಶಿಕ್ಷಣವನ್ನು ಅಲ್ಲಿ ಕೊಡಲಾಗ್ತಾ ಇದೆ ಹಾಗೆಯೇ ಇಪ್ಪತ್ತನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಪೂರ್ವ ಬಾಲ್ಯ ರಕ್ಷಣೆ ಮತ್ತು ಶಿಕ್ಷಣವನ್ನು ಬಲಿಷ್ಠಗೊಳಿಸುವುದಕ್ಕೆ ರಾಷ್ಟ್ರಕ್ಕೆ ಆದೇಶ ನೀಡುತ್ತದೆ ಓಕೆ ನಮ್ಮ ಸಂವಿಧಾನದ ಯಾವ ವಿಧಿ ಅಂತ ಕೇಳಿದ್ದಾರೆ ಯಾವ ವಿಧಿ ಅಂದರೆ ಅನುಸೂಚಿ ನಲವತ್ತ ಐದು ಇಪ್ಪತ್ತೊಂದನೇ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಮುದಾಯ ಸಂಪನ್ಮೂಲಗಳ ಬಳಕೆ ಹೇಗೆ ಸಂಬಂಧಿಸಿದೆ ಅಂದರೆ ಅವುಗಳನ್ನ ಹೇಗೆ ನಾವು ವೃದ್ಧಿ ಮಾಡ್ತಾ ಇದ್ದೀವಿ ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿದೆ ಸೊ ಹಾಗಾದರೆ ರೈಟ್ ಆನ್ಸರ್ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆಗೆ ಒಂದೇದು ಶಾಲಾ ಸಮುದಾಯ ಸಂಬಂಧವನ್ನು ಬಲಿಷ್ಠಗೊಳಿಸುತ್ತೆ ಇದು ಹಾಗೆಯೇ ಇಪ್ಪತ್ತೆರಡನೇ ಪ್ರಶ್ನೆ ನಿರ್ದಿಷ್ಟವಾಗಿ ಕಪ್ಪು ಹಲಗೆ ಯೋಜನೆಯ ಮುಖ್ಯ ಉದ್ದೇಶ ಏನು ನಿರ್ದಿಷ್ಟವಾಗಿ ಕಪ್ಪು ಹಲಗೆಯನ್ನು ಯಾಕೆ ನಾವು ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಯಾಕೆ ಅಂದರೆ ಈ ಪ್ರಾಥಮಿಕ ಶಾಲೆಗಳಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಂತಹ ಒಂದು ಉದ್ದೇಶಕ್ಕಾಗಿ ನಿರ್ದಿಷ್ಟವಾಗಿ ಇದನ್ನು ಬಳಸಲಾಗ್ತಾ ಇದೆ ಹಾಗೆಯೇ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತೀಯ ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿಯ ಪ್ರಾಮುಖ್ಯತೆ ಏನು ಸೊ ಏನಿದೆ ಈ ಪ್ರಾಮುಖ್ಯತೆ ಅಂದರೆ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ತರ್ತಕ್ಕಂಥದ್ದು ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ರೈಟ್ ಆನ್ಸರ್ ಹಾಗೆಯೇ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ದುರ್ಬಲ ವರ್ಗಗಳ ಜನರ ಮತ್ತು ನಿರ್ದಿಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಶೈಕ್ಷಣಿಕ ಹಾಗೂ ಆರ್ಥಿಕ ಆಸಕ್ತಿಗಳನ್ನು ವಿಶೇಷ ರಕ್ಷಣೆಯೊಂದಿಗೆ ಪ್ರೋತ್ಸಾಹಿಸಲು ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ನಿರ್ದೇಶನ ನೀಡುತ್ತದೆ ಸೊ ಯಾವ ಅನುಸೂಚಿ ಅಂತಂದರೆ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಅನುಸೂಚಿ ನಲವತ್ತ ಆರು ಹಾಗೆಯೇ ಇಪ್ಪತ್ತೈದನೇ ಪ್ರಶ್ನೆ ನಮ್ಮ ದೇಶದ ವಿವಿಧ ಸಂಸ್ಕೃತಿಗಳ ವಿವಿಧ ಅಂಶಗಳನ್ನು ದೂರದರ್ಶನ ಕಾರ್ಯಕ್ರಮಗಳಲ್ಲಿ ತೋರಿಸುವಂತಹ ಮುಖ್ಯ ಉದ್ದೇಶವೇನು ಮುಖ್ಯ ಉದ್ದೇಶ ಏನು ಯಾಕೆ ತೋರಿಸ್ಬೇಕು ವಿವಿಧ ಸಂಸ್ಕೃತಿಗಳನ್ನು ಟಿ ವಿ ಕಾರ್ಯಕ್ರಮಗಳಲ್ಲಿ ನೋಡ್ರಿ ಇದಕ್ಕೆ ಕೂಡ ಒಂದು ಉದ್ದೇಶ ಇದೆ ರಾಷ್ಟ್ರೀಯ ಸಮಗ್ರತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಐಕ್ಯತೆಯನ್ನು ಮೂಡಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ತೋರಿಸಲಾಗುತ್ತೆ ಹಾಗಾದರೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತಾರನೇ ಪ್ರಶ್ನೆ ಆಧುನಿಕ ಕಾಲದಲ್ಲಿ ಒಬ್ಬ ವ್ಯಕ್ತಿ ವಿಕಾಸಕ್ಕೆ ಕೊಡುಗೆ ನೀಡುವಂತಹ ಅತ್ಯಂತ ಮುಖ್ಯವಾದ ನಿಯೋಗವು ಕೆಳಗಿನವಲ್ಲಿ ಯಾವುದು ಸೊ ಯಾವುದು ಅಂದರೆ ಆಪ್ಷನ್ ನಂಬರ್ ಟು ಶಾಲೆ ಹಾಗೆಯೇ ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪದವಿ ಕಾಲೇಜುಗಳಿಗೆ ಬೇಡಿಕೆ ಸೃಷ್ಟಿಯಾಗಲು ಅತ್ಯಂತ ಸೂಕ್ತವಾದಂತಹ ಕಾರಣ ಯಾವುದು ಎಲ್ಲನೂ ಕರೆಕ್ಟಾಗಿರುತ್ತೆ ಪ್ರಶ್ನೆ ಉತ್ತರಗಳು ಬಟ್ ಅತ್ಯಂತ ಸೂಕ್ತವಾದಂತಹ ಕಾರಣ ಇಲ್ಲಿ ಕೇಳ್ತಾ ಇದ್ದಾರೆ ಸೂಕ್ತವಾದಂಥ ಕಾರಣ ಅಂದರೆ ಆಪ್ಷನ್ ನಂಬರ್ ಟು ಇದೆ ನೋಡಿ ಶಿಕ್ಷಣದ ಕೆಳಗಿನ ಹಂತಗಳಲ್ಲಿ ಪರಿಮಾಣಾತ್ಮಕವಾದಂತಹ ವಿಕಾಸಕ್ಕೋಸ್ಕರ ಅಲ್ಲಿ ಬೇಡಿಕೆ ಇದೆ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಕೆಳಗಿರುವ ಯಾವ ಅನುಸೂಚಿಯು ಶಿಕ್ಷಣದ ಹಕ್ಕನ್ನು ನೀಡಿ ಅದನ್ನು ಧರ್ಮ ಜನಾಂಗ ಜಾತಿ ಅಥವಾ ಭಾಷೆ ಇವುಗಳ ಆಧಾರದ ಮೇಲೆ ತಿರಸ್ಕರಿಸಬಾರದೆಂಬ ಆದೇಶವನ್ನು ನೀಡುತ್ತದೆ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರಲ್ವಾ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಅನುಸೂಚಿ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿರುವ ಯಾವ ವಾಕ್ಯವು ಭಾರತದಲ್ಲಿರುವ ಜಾತ್ಯತೀತತೆಯ ಪರಿಕಲ್ಪನೆಯನ್ನು ಬೆಂಬಲಿಸುವುದಿಲ್ಲ ಸೊ ಯಾವ ವಾಕ್ಯ ಅಂದರೆ ಆಪ್ಷನ್ ನಂಬರ್ ಫಸ್ಟ್ ಇದೆ ನೋಡಿ ಸರ್ಕಾರ ಅಧೀನದಲ್ಲಿರುವ ಎಲ್ಲ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನೀಡಬೇಕು ಸೊ ಈ ಕಾನ್ಸೆಪ್ಟು ಇಲ್ಲ ಎಲ್ಲ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯಾದಂಥ ಅಲ್ಲಿ ನಿಯಮ ನಿಬಂಧನೆಗಳು ಇಲ್ಲ ಹಾಗಾಗಿ ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸಂವಿಧಾನವು ಯಾವ ತತ್ವಗಳನ್ನು ಎತ್ತಿ ಹಿಡಿದಿದೆ ಎಸ್ ಯಾವ ತತ್ವಗಳನ್ನು ಪ್ರಜಾಸತ್ತಾತ್ಮಕ ತತ್ವಗಳು ಹಾಗೆಯೇ ಸಾಮಾಜಿಕ ತತ್ವಗಳು ಜಾತ್ಯತೀತ ತತ್ವಗಳು ಮೇಲಿನ ಎಲ್ಲವು ಈ ಎಲ್ಲ ತತ್ವಗಳನ್ನು ಕೂಡ ನಮ್ಮ ಭಾರತೀಯ ಸಂವಿಧಾನ ಎತ್ತಿ ಹಿಡಿದಿದೆ ಹಾಗಾಗಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಮೂವತ್ತೊಂದನೇ ಪ್ರಶ್ನೆ ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಒದಗಿಸಿರುವುದಕ್ಕೆ ಸಮರ್ಥನೆ ಏನು ಯಾಕೆ ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸಿದರೆ ಇದಕ್ಕೆ ಯಾವ ಸಮರ್ಥನೆಯನ್ನು ನಾವು ಕೊಡ್ಬೋದು ಅಂದ್ರೆ ನೋಡಿ ಆಪ್ಷನ್ ನಂಬರ್ ಫಸ್ಟ್ ಏನು ಹೇಳುತ್ತೆ ಸಮಾಜದ ನಿಮ್ಮ ಸ್ಥರಗಳಲ್ಲಿರುವವರನ್ನು ಉನ್ನತ ಸ್ಥರಗಳಿಗೆ ಏರಲು ಸಹಾಯ ಮಾಡುವುದಕ್ಕೆ ಶಿಕ್ಷಣ ಅವಶ್ಯಕವಾಗಿ ಬೇಕು ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂಥ ಮೀಸಲಾತಿಯನ್ನು ಒದಗಿಸಿದ್ದಾರೆ ಸೊ ಹಾಗಾದರೆ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಇನ್ನು ಮೂರು ಆಪ್ಷನ್ಸ್ಗಳನ್ನು ಓದ್ಕೊಂಡಾಗ ಗೊತ್ತಾಗುತ್ತೆ ಸೊ ಫಸ್ಟ್ ಫಾರ್ ಮೋಸ್ಟ್ ರೈಟ್ ಆನ್ಸರ್ ಫಸ್ಟ್ ಒನ್ ಈಸ್ ಓಕೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶಾತಿ ನೀಡುವ ನಿರ್ಣಾಯಕಗಳು ಏನಾಗಿರಬೇಕು ಏನಾಗಿರಬೇಕು ಅಂತಂದರೆ ಆಪ್ಷನ್ ನಂಬರ್ ತ್ರೀ ಹೇಳುತ್ತೆ ನೋಡಿ ಸಮರ್ಥಿಸಬಹುದಾದ ಆಧಾರದ ಮೇಲೆ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥದ್ದು ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಮೂವತ್ತ್ಮೂರನೇ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರ ಯಾವ ರೀತಿಯ ನಾಯಕತ್ವವು ಧನಾತ್ಮಕ ಸಾಮಾಜಿಕ ಸಂವೇಗಾತ್ಮಕ ವಾತಾವರಣ ಸೃಷ್ಟಿಸುವುದನ್ನು ನಿರೀಕ್ಷಿಸಬಹುದು ಯಾವ ರೀತಿಯಾದಂತಹ ವಾತಾವರಣ ಇಲ್ಲಿ ಅಂದರೆ ಆಪ್ಷನ್ ನಂಬರ್ ತ್ರೀ ಪ್ರಜಾಸತ್ತಾತ್ಮಕ ಒಂದು ನಾಯಕತ್ವ ಇದ್ದಾಗ ಧನಾತ್ಮಕ ಸಾಮಾಜಿಕ ವಾತಾವರಣ ಹಾಗೆಯೇ ಅಲ್ಲಿ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ಬೋದು ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಈಸ್ ದ ರೈಟ್ ಆನ್ಸರ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಶಿಕ್ಷಣದ ಗುರಿಯು ಯಾವುದರ ಎಡೆಗೆ ಇರಬೇಕು ಯಾವುದರ ಇರಬೇಕು ಶೈಕ್ಷಣಿಕ ಸಾಧನೆ ವ್ಯಕ್ತಿತ್ವ ವಿಕಾಸ ಬೌದ್ಧಿಕ ಬೆಳವಣಿಗೆ ಹಾಗೆಯೇ ಮೇಲಿನ ಎಲ್ಲವೂ ಶಿಕ್ಷಣದ ಗುರಿ ಇರೋದೆ ಶೈಕ್ಷಣಿಕ ಸಾಧನೆಯನ್ನು ಮಾಡಬೇಕು ಪ್ರತಿಯೊಬ್ಬ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಹಾಗೆಯೇ ಬೌದ್ಧಿಕತೆಯಲ್ಲೂ ಕೂಡ ಎಲ್ಲ ಮಕ್ಕಳು ಬೆಳವಣಿಗೆಯನ್ನು ಹೊಂದಬೇಕು ಅಂತಕ್ಕಂಥ ಒಂದು ಗುರಿಯೊಂದಿಗೆ ಶಿಕ್ಷಣದ ನೀತಿ ನಿಯಮಗಳು ಜಾರಿಯಾಗ್ತಾ ಇದ್ದಾವೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಮೂವತ್ತೈದನೇ ಪ್ರಶ್ನೆ ಹೀಗಿದೆ ಕೆಳಗಿನ ಯಾವ ಅಂಶದಲ್ಲಿ ರಾಷ್ಟ್ರೀಯ ಸಮಗ್ರತೆಯ ಪ್ರಾಮುಖ್ಯತೆ ಉದ್ಭವಿಸುತ್ತದೆ ಯಾವ ಅಂಶದಲ್ಲಿ ಅಂದರೆ ಆಪ್ಷನ್ ನಂಬರ್ ಟು ಇದೆ ನೋಡಿ ಭಾಷೆ ಮತ್ತು ಪ್ರಾಂತ್ಯಕ್ಕೆ ನಿಷ್ಠೆಯು ಒಡಕು ತರುವಂತಹ ಭಯ ಈ ಒಂದು ಅಂಶದಲ್ಲಿ ರಾಷ್ಟ್ರೀಯ ಸಮಗ್ರತೆಯ ಪ್ರಾಮುಖ್ಯತೆ ಉದ್ಭವಿಸುತ್ತೆ ಓಕೆ ಹಾಗಾದರೆ ಆಪ್ಷನ್ ನಂಬರ್ ಟು ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಮೂವತ್ತೈದು ಪ್ರಶ್ನೆಗಳಿಗೆ ಡೈರೆಕ್ಟ್ ಆನ್ಸರನ್ನು ಕೊಟ್ಟಿದ್ದೀನಿ ಸೊ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಭಾವಿಸಿ ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್